ಬೆಂಗಳೂರಿನ ಕತೆ ಮುಗದೇ ಹೋಯಿತು, ಬೆಂಗಳೂರು ಮುಳುಗೇ ಹೋಯಿತು. ಈ ಥರದ ಸಾವಿರಾರು ಟ್ರೋಲ್ಗಳು ಟ್ವಿಟರ್ನಲ್ಲಿ, ಫೇಸ್ಬುಕ್ನಲ್ಲಿ, ವಾಟ್ಸಪ್ಪಲ್ಲಿ, ಯೂಟ್ಯೂಬ್ನಲ್ಲಿ, ಇನ್ನೂ ಹಲವಾರು ಸೋಷಿಯಲ್ ಮೀಡಿಯಾಗಳಲ್ಲಿ ಬರ್ತಾನೇ ಇತ್ತು, ಬರ್ತಾನೇ ಇವೆ. ಆದರೆ ನಿಜವಾದ ಬೆಂಗಳೂರಿಗೆ ಎಷ್ಟೇ ಮಳೆ ಆದರೂ ಅದು ಮುಳುಗಲು ಸಾಧ್ಯವೇ ಇಲ್ಲ. ಇಂದು ಇಂಥ ಭಯಂಕರ ಮಳೆ ಕೂಡ ಅದು ಮುಳುಗಿಲ್ಲ ಅನ್ನೋದು ನೆನಪಿರಲಿ. ಇದಕ್ಕೆ ಕಾರಣ, ಬೇರೆ ಮೆಟ್ರೋಗಳಿಗೆ ಹೋಲಿಸಿದರೆ ಬೆಂಗಳೂರು ಸಮುದ್ರ ಮಟ್ಟಕ್ಕಿಂತ 920 ಮೀಟರ್, ಅಂದರೆ 3020 ಅಡಿ ಎತ್ತರದಲ್ಲಿದೆ. ಕೆಂಪೇಗೌಡ ಕಟ್ಟಿದಂತಹ ಈ ಸುಂದರ ನಗರ ಈಗಲೂ ಸುಂದರವಾಗಿದೆ, ಇದು ಮುಳುಗಲು ಸಾಧ್ಯವೇ ಇಲ್ಲ. 100 ವರ್ಷಗಳ ಇತಿಹಾಸ ತೆಗೆದರೆ ಮುಂಬೈ ಎಷ್ಟು ಬಾರಿ ಮುಳುಗಡೆಯಾಗಿದೆ, ಚೆನ್ನೈ ಎಷ್ಟು ಬಾರಿ ಮುಳುಗಡೆಯಾಗಿದೆ. ಆದರೆ ಬೆಂಗಳೂರು ಈ 100 ವರ್ಷಗಳ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಇಂತಹ ಭಯಂಕರ ಮಳೆಯನ್ನು ಪಡೆದಿತ್ತು, ಪಡೆದಿದೆ. ಅದು ಕೂಡ ಕೇವಲ ಬೆಂಗಳೂರಿನ ಒಂದು ಭಾಗ, ಅಂದರೆ ಪೂರ್ವ ಭಾಗ. ನಾವೇನು ಇವತ್ತು ಇದನ್ನು ITBT ಕಾರಿಡಾರ್ ಅಂತ ಕರೆಯುತ್ತೇವೋ ಆ ಭಾಗ ಸ್ವಲ್ಪ ಮಟ್ಟಿಗೆ ಅದು ರಸ್ತೆಗಳಲ್ಲಿ ಹಾಗೂ ಕೆಲವು ಬಡಾವಣೆಗಳಲ್ಲಿ, ಆ ಬಡಾವಣೆಗಳು ಕೂಡ ಒತ್ತುವರಿ ಮಾಡಿ ಕೆರೆ ಮೇಲೆ ಕಟ್ಟಿದಂತಹ ಇಲ್ಲಿಗಲ್ ಬಡಾವಣೆಗಳಾಗಿವೆ. ನೆನಪಿರಲಿ ಸ್ನೇಹಿತರೆ, ನಾನು ಒತ್ತಿ ಒತ್ತಿ ಹೇಳುತ್ತೇನೆ, ಈ ಕೆರೆ ಮೇಲೆ ಕಟ್ಟಿದಂಥ ಬಡಾವಣೆಗಳಲ್ಲಿ ಮಾತ್ರ ಕೆರೆಯಲ್ಲಿ ನೀರು ನುಗ್ಗದೆ ಏನು ಮನೆಯಲ್ಲಿ ನುಗ್ಗುತ್ತಾ? ಹೌದು ಸ್ನೇಹಿತರೆ, ಇಂತಹ ಕೆರೆಗಳ ಮೇಲೆ ಮನೆ ಕಟ್ಟಿದಾಗ ಅದು ಸ್ವಾಭಾವಿಕ, ಅದು ತನ್ನ ಜಾಗವನ್ನು ಹುಡುಕಿಕೊಂಡು ನುಗ್ಗುತ್ತದೆ. ಇದೇ ಕಾರಣ ಇಂತಹ ಬಡಾವಣೆಗಳು ಸಬ್ಮರ್ಜ್ ಆಗಿವೆ, ಮುಳುಗಿವೆ ಅಷ್ಟೇ. ಈ ITBT ಕಾರಿಡಾರ್ಗಳು ಮನಸ್ಸು ಬಂದಂತೆ ರಾಜ್ಯ ಕಾಲುವೆಗಳ ಮೇಲೆ, ಕೆರೆಗಳ ಮೇಲೆ ತಮ್ಮ ತಮ್ಮ 10-20 ಅಂತಸ್ತಿನ ಅಪಾರ್ಟ್ಮೆಂಟ್ಗಳನ್ನು, ಆಫೀಸ್ಗಳನ್ನು ಕಟ್ಟಿಕೊಂಡಿದ್ದಾರೆ, ಈ ರೀತಿ ಅವ್ಯವಸ್ಥೆ ಮಾಡಿದ್ದಾರೆ. ಅದನ್ನು ಬಿಟ್ಟರೆ ಬೆಂಗಳೂರಿನ ಇತರ ಭಾಗಕ್ಕೆ ಇಷ್ಟೆಲ್ಲ ಭಯಂಕರ ಮಳೆಯಾದರೂ ಕೊಂಚಿತ್ತು ಪರಿಣಾಮ ಆಗಿಲ್ಲ ಅಂದರೆ ನಮ್ಮ ಬೆಂಗಳೂರು ಎಷ್ಟು ಸುಂದರವಾಗಿ ಕಟ್ಟಲಾಗಿತ್ತು, ಎಷ್ಟು ಪ್ಲಾನ್ ಆಗಿ ಕಟ್ಟಲಾಗಿತ್ತು ಆ ಸಮಯದಲ್ಲಿ. ಬೆಂಗಳೂರಿನ ಬಗ್ಗೆ ಮಾತನಾಡಲು ಸಿಕ್ಕರೆ ಸಾಕು ಜನ ಎಲ್ಲಿಲ್ಲದ ಹಾಗೆ ಮಾತನಾಡುತ್ತಾರೆ. ಅದು ಕೂಡ ಕರ್ನಾಟಕದವರಲ್ಲ, ಬೇರೆ ಕಡೆಯಿಂದ ಬಂದಂತಹ ಜನರು, ಬೇರೆ ಜನರು ಈ ರೀತಿ ಟ್ರೋಲ್ಗಳನ್ನು ಮಾಡುತ್ತಿದ್ದಾರೆ. ಬೆಂಗಳೂರಿನ ಬೆಳವಣಿಗೆ ಕಂಡು ಹೊಟ್ಟೆ ಕಿಚ್ಚಿಗಾಗಿ ಈ ಥರ ಟ್ರೋಲ್ಗಳನ್ನು ಜನರು ಮಾಡುತ್ತಿದ್ದಾರೆ. ಅದರಲ್ಲೂ ಇಂಡಸ್ಟ್ರಿಯಲಿಸ್ಟು, ಬೇರೆ ಮೆಟ್ರೋದ ಜನರು ಡೆಲ್ಲಿ, ಹೈದರಾಬಾದ್, ಚೆನ್ನೈ, ಮುಂಬೈಯಂತಹ ನಗರದಿಂದ ಈ ರೀತಿ ಟ್ರೋಲ್ಗಳು ಹೆಚ್ಚಾಗಿ ಬ್ರ್ಯಾಂಡ್ ಬೆಂಗಳೂರನ್ನ ಹಾಳು ಮಾಡುತ್ತಿವೆ. ಕಾರಣ, ಹೊರಗಿನಿಂದ ಜನರು ಅಲ್ಲಿಗೆ ಹೋಗುವುದಿಲ್ಲ, ಅವರು ನೇರವಾಗಿ ಬರೋದೇ ಬೆಂಗಳೂರಿಗೆ. ತಮ್ಮೆತ್ತ ಇಂಡಸ್ಟ್ರಿಯನ್ನ, ತಮ್ಮೆತ್ತ ಫಾರಿನ್ ಇನ್ವೆಸ್ಟ್ಮೆಂಟ್ ಅನ್ನ ಅಟ್ರಾಕ್ಟ್ ಮಾಡಲು ಬ್ರ್ಯಾಂಡ್ ಬೆಂಗಳೂರನ್ನ ಹಾಳು ಮಾಡಲು ನೋಡುತ್ತಿದ್ದಾರೆ. ಆದರೆ ನೆನಪಿರಲಿ ಸ್ನೇಹಿತರೆ, ಬ್ರ್ಯಾಂಡ್ ಬೆಂಗಳೂರು ಯಾವಾಗಲೂ ಗಂಧದ ಗುಡಿ. ಈ ಗಂಧದ ಗುಡಿ ಮುಳುಗಲು ಸಾಧ್ಯವೇ ಇಲ್ಲ. ಕೆಲವರು ಇಲ್ಲ ಸಲ್ಲದ ಫೋಟೋಗಳನ್ನು ಹಾಕಿ, ಇಲ್ಲ ಸಲ್ಲದ ವಿಡಿಯೋಗಳನ್ನು ಹಾಕಿ, ಅದನ್ನು ಫೋಟೋಶಾಪ್ ಮಾಡಿ ಬೇರೆ ಬೇರೆ ರೀತಿಯಲ್ಲಿ ಬೆಂಗಳೂರನ್ನು ಟ್ರೋಲ್ ಮಾಡ್ತಾ ಇದ್ದಾರೆ. ಕನ್ನಡಿಗರೇ, ಇದು ನಿಮ್ಮ ಸಮಯ. ಬೆಂಗಳೂರನ್ನು ಬದುಕಿಸಬೇಕು, ಬ್ರ್ಯಾಂಡ್ ಬೆಂಗಳೂರನ್ನು ಮತ್ತೆ ಬೆಳೆಸಬೇಕು, ಈ ಗಂಧದ ಗುಡಿಯನ್ನು ಗಂಧದ ಗುಡಿಯಾಗೇ ಇಡಬೇಕು ಅಂತ ಇಂಥ ಮಾತುಗಳಿಗೆ, ಇಲ್ಲ ಸಲ್ಲದ ಮಾತುಗಳಿಗೆ ಕಿವಿ ಕೊಡಬೇಡಿ. ಕನ್ನಡಿಗರ ಸ್ವಾಭಿಮಾನಕ್ಕೆ ಧಕ್ಕೆ ಆಗದಂತೆ ನೋಡಿಕೊಳ್ಳು ಅನ್ನುವುದೇ ಈ ವಿಡಿಯೋ ಮೂಲಕ ನಾನು ಹೇಳಲು ಬಯಸಿದ್ದೇನೆ. ನಿಜಕ್ಕೂ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಎಲ್ಲರ ಜೊತೆ ಶೇರ್ ಮಾಡಿ, ಈ ವಿಡಿಯೋನ ಟ್ರೋಲ್ ಮಾಡಿ. ಇಂಥದ್ದೇ ರೋಚಕ ವಿಷಯಗಳೊಂದಿಗೆ ಮತ್ತೆ ಬರುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ, ಜೈ ಬೆಂಗಳೂರು.